ಮಹಾರಾಷ್ಟ್ರದ ರಾಜಕೀಯ ಬೆಳವಣಿಗೆಯ ಕುರಿತು ಕಾಂಗ್ರೆಸ್ ಸಂಸದ ಶಶಿ ತರೂರ್ ಅವರು ಮಾಡಿರುವಂತಹ ಟ್ವೀಟ್ ಗಮನ ಸೆಳೆದಿದೆ. ಒಂದು ಬ್ಲ್ಯಾಕ್ ಅಂಡ್ ವೈಟ್ ಫೋಟೋ ಹಾಗೂ ಒಂದು ಕಲರ್ಫುಲ್ ಫೋಟೋವನ್ನು ಶಶಿ ತರೂರ್ ಅವರು ಹಂಚಿಕೊಂಡಿದ್ದಾರೆ. ಬ್ಲ್ಯಾಕ್ ಅಂಡ್ ವೈಟ್ ಫೋಟೋ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಸಂದರ್ಭದ್ದು. ಜವಾಹರ್ಲಾಲ್ ನೆಹರು ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ಸಂದರ್ಭವನ್ನು ಹಂಚಿಕೊಳ್ತಿರುವ ಸಂದರ್ಭ. ಇನ್ನೊಂದು ಬಣ್ಣದ ಚಿತ್ರ, ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿರೋದು. 1997 ಮಧ್ಯರಾತ್ರಿಯ ವೇಳೆ ಜಗತ್ತು ಮಲಗಿರುವಾಗ ಭಾರತವು ಬದುಕು ಮತ್ತು ಸ್ವಾತಂತ್ರ್ಯಕ್ಕೆ ಎತ್ತೆಚ್ಚಿಕೊಂತು ಅಂತ ಅವರು ಮೊದಲ ಚಿತ್ರಕ್ಕೆ ಕ್ಯಾಪ್ಷನ್ ಅನ್ನು ಬರ್ಕೊಂಡಿದ್ದಾರೆ. ಇನ್ನು ಎರಡನೇ ಚಿತ್ರದಲ್ಲಿ 2019 ಮಧ್ಯರಾತ್ರಿಯ ವೇಳೆ ಭಾರತ ಮಲಗಿರುವಾಗ ನಮ್ಮ ಸ್ವಾತಂತ್ರ್ಯದ ಮೇಲಿನ ಹಲ್ಲೆಯಿಂದ ಜಗತ್ತು ಎಚ್ಚೆತ್ತುಕೊಂತು ಅಂತ ಶೀರ್ಷಿಕೆ ಕೊಡಲಾಗಿದೆ. ತರೂರ್ ಅವರ ಟ್ವೀಟ್ಗೆ ವ್ಯಾಪಕ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. 700 ಹೆಚ್ಚು ಮಂದಿ ಇದನ್ನು ರೀಟ್ವೀಟ್ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಶುಕ್ರವಾರ ತಡರಾತ್ರಿ ನಡೆದಂಥ ಬೆಳವಣಿಗೆಯಲ್ಲಿ ಅಜಿತ್ ಪವಾರ್ ನೇತೃತ್ವದಲ್ಲಿ ಕೆಲವು ಶಾಸಕರು BJP ಜೊತೆಗೂಡಿ ಸರ್ಕಾರ ರಚನೆಗೆ ಮುಂದಾಗಿದ್ದರು. ಶನಿವಾರ ಬೆಳಗ್ಗೆನೇ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿಯಾಗಿ ಮತ್ತು ಅಜಿತ್ ಪವಾರ್ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು.